ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಚಾನಲ್. ಇವತ್ತಿನ ಸ್ಪೆಷಲ್ ಕರ್ನಾಟಕ ಟ್ರೆಡಿಷನಲ್ ರೆಸಿಪಿ ಕಾಯಿ ಸಾಸಿವೆ ಅನ್ನ ಮಾಡೋಣ. ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡ್ತಾರೆ, ಹಾಗೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ. ತುಂಬಾ ಸಿಂಪಲ್ ಮಾಡೋದು. ಇದಕ್ಕೆ 3/4 ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಹಾಗೆ ಒಂದು ದೊಡ್ಡದು ನಿಂಬೆ ಹಣ್ಣನ ಗಾತ್ರದ ಹುಣಸೆ ಹಣ್ಣು 1/4 ಗಂಟೆ 1/4 ಗಂಟೆ ನೀರಿನಲ್ಲಿ ನೆನೆಸಿಟ್ಕೋಬೇಕು. ಸ್ವಲ್ಪ ಅರಿಶಿನ ಇದಿಷ್ಟು ರುಬ್ಬೋದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೀಸ್ಪೂನಷ್ಟು ಬೆಲ್ಲ, 1 7-8 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಳ್ಳಿ. ಖಾರ ನೋಡಿ ಹಾಕೊಳ್ಳಿ, ಖಾರ ಕಲರ್ ಎರಡು ಚೆನ್ನಾಗಿ ಬರುತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ. ಇದಿಷ್ಟು ರುಬ್ಬೋದಕ್ಕೆ ಒಗ್ಗರಣೆಗೆ 1 ಟೀಸ್ಪೂನಷ್ಟು ಸಾಸಿವೆ, 1/2 ಕಪ್ 1/2 ಕಪ್ 1 ಟೀಸ್ಪೂನ್ ಉದ್ದಿನಬೇಳೆ, 2 ಟೀಸ್ಪೂನ್ ಕಡಲೆಬೇಳೆ, 1/2 ಒಣಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, 1 ಚಿಟಿಕೆಯಷ್ಟು ಇಂಗು, 1 ಕಪ್ನಷ್ಟು ಅಕ್ಕಿನಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ, ಉದ್ದುದ್ರಾಗಿ ಮಾಡ್ಕೊಳ್ಳಿ. 1 ಕಪ್ ಅಕ್ಕಿಲಿ 3 ಕಪ್ನಷ್ಟು ಅನ್ನ ಆಗುತ್ತೆ. ಮಾಡುವಾಗ ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ಉಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಉದ್ದುದ್ರಾಗಿ ಚೆನ್ನಾಗಾಗುತ್ತೆ. ಆರಾಕೋಬೇಕು ಇದು ಒಂದು ತಟ್ಟೆನಲ್ಲಿ. ಸೊ ಈಗ ರುಬ್ಕೊಂಬೋಣ. ರುಬ್ಬಕ್ಕಿಟ್ಕೊಂಡಿದ್ವಲ್ಲ ಕಾಯಿ, ಬೆಲ್ಲ, ಸಾಸಿವೆ, ಹಾಗೆ 1 ಚಿಟಿಕೆಯಷ್ಟು ಅರಿಶಿನ, ಒಣಮೆಣಸಿನ್ಕಾಯಿ, ಹಾಗೆ ಹುಣಸೆ ಹಣ್ಣು ನೆನೆಸಿರೋ ನೀರನ್ನ ಹಾಕ್ಕೊಳ್ಳಿ. ಖಾರ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಹಾಗೆ ನಿಂಬೆಹಣ್ಣು ಹಾಕೋಬೋದು ಹುಣಸೆಹಣ್ಣು ಬದಲಿಗೆ. ಆ ನಿಂಬೆಹಣ್ಣು ಹಾಕ್ಕೊಂಡ್ರೆ ನೀವು ಒಣಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ನೋಡಿ. ಈ ರೀತಿ ಇದು ಕುದ್ರೆ ಗಟ್ಟಿಯಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡೆ ಚೆನ್ನಾಗಿ ರುಬ್ಕೊಳ್ಳಿ. 3 ಟೇಬಲ್ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಪುಳಿಯೋಗರೆ ಈ ರೀತಿ ಅನ್ನಕ್ಕೆಲ್ಲ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸಿಡಿದ ಕೂಡಲೇ 1/4 ಕಪ್ನಷ್ಟು ಶೇಂಗಾ, ಇದ್ರ ಜೊತೆಗೇ 2 ಟೀಸ್ಪೂನ್ ಕಡಲೆಬೇಳೆ, ಹಾಗೆ 1 ಟೀಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಈ ರೀತಿ ಹುರ್ಕೋಬೇಕು. ಸಣ್ಣೂರಿನಲ್ಲೇ ಹುರ್ಕೊಳ್ಳಿ. ಇದು ಹುರಿದ ಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು 1 ಚಿಟಿಕೆಯಷ್ಟು ಇನ್ನ ಹಾಕಿ ಹುರ್ಕೋಬೇಕು. ಸ್ವಲ್ಪ ಇದು ಕಲರ್ ಚೇಂಜ್ ಆದಮೇಲೆ ರುಬ್ಬಿರಾ ಅಂತ ಮಸಾಲ ಹಾಕ್ಕೊಂಡ್ರಾಯ್ತು. ತುಂಬ ಸಿಂಪಲ್ ಮಾಡೋದು, 15-20 ನಿಮಿಷ ಸಾಕು. ಬಿಸಿ ಅನ್ನನೇ ಮಾಡ್ಕೋಬೇಕಂತೇನಿಲ್ಲ, ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ನಾನು 1/4 ಕಪ್ನಷ್ಟು ಹುಣಸೆಹಣ್ಣು ನೆನೆಸಿದ್ನಲ್ಲ, ಅದೇ ನೀರನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ನೋಡಕ್ಕೆ ಇವಾಗ ಈ ಕಲರ್ ಇದೆ, ಎಣ್ಣೆ ಜೊತೆ ಮಿಕ್ಸ್ ಆಗ್ತಾ ಕುದ್ದು ಕುದ್ದು ಒಳ್ಳೆ ಕಲರ್ ಬರುತ್ತೆ. ಇದನ್ನ 1-5 ನಿಮಿಷ ಕುದಿಸ್ಕೋಬೇಕು. ಅವಾಗವಾಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸುತ್ತ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ನೀವು ಹುರ್ಕೋಬೇಕು. ತೆಂಗಿನಕಾಯಿನಲ್ಲೂ ಫ್ಯಾಟ್ ಅಂಶ ಇರುತ್ತೆ, ಎಣ್ಣೆ ಅಂಶ ಇರುತ್ತೆ, ಅದೆಲ್ಲ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇಲ್ಲಿವರೆಗೂ ನೀವು ಹುರ್ಕೋಬೇಕು. ಸುಮಾರಾಗಿ 1-5 ನಿಮಿಷನೇ ಹಿಡಿಯುತ್ತೆ. ಸಣ್ಣೂರಿನಲ್ಲೇ ಹುರ್ಕೊಳ್ಳಿ, ಅವಾಗವಾಗ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳಿ. ಈ ಗೊಜ್ಜನ್ನ ನೀವು ತಣ್ಣಗಾದ್ಮೇಲೆ 1 ಏರ್ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಟು 1 ವಾರದವರೆಗೂ ಇರುತ್ತೆ. ನೀವು ಯಾವಾಗ ಬೇಕಾವಾಗ ಅನ್ನಕ್ಕೆ ಹಾಕೊಂಡು ಕಲಿಸ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಬ್ಬಿದಾಗೆ ನೀವು ಹಾಕೋಬೋದು, ನಾನು ಹಾಕೋದು ಮರ್ತಿದ್ದೆ, ಸೊ ಹಾಗಾಗಿ ಇವಾಗ ಹಾಕ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಒಂದ್ಸಲ ಒಂಚೂರು ಎಣ್ಣೆ ಬಿಡೋವರೆಗೂ ಈ ರೀತಿ ಹುರ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೇ ಬಿಸಿ ಅನ್ನ ಹಾಕಿ ಕಲಸಿದ್ರಾಯ್ತು. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಕಲರು ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಕಲರ್ ಬರುತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರಂತೂ. ಉಡುಪಿ ಕಡೆ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದವಾಗಿ ಕೊಡ್ತಾರೆ ಮದುವೆ ಮನೆಗಳಲ್ಲಿ, ಹಾಗೆ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ. ಹಾಗೆ ನೀವು ಲಂಚ್ ಬಾಕ್ಸಿಗೆಲ್ಲ ಬೇಕಂದರೆ ಅನ್ನ ಉಳಿದಿದ್ರೆ ಅಥವಾ ಬಿಸಿ ಅನ್ನ ಕೂಡ ಮಾಡಿಕೊಂಡು ಗೊಜ್ಜು ರೆಡಿ ಇದ್ರೆ ಮಾಡ್ಕೋಬೋದು, ಅಥವಾ ತಕ್ಷಣಕ್ಕೂ ಕೂಡ ಗೊಜ್ಜನ್ನ ಮಾಡ್ಕೊಂಡು ಮಾಡ್ಕೋಬೋದು. ನೋಡಿ ಈ ರೀತಿ ಸಣ್ಣೂರಿನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಕಾದಿದೆ ಕಡಾಯಿ ಅಂತ ಅಂದರೆ ಅದಕ್ಕೆ ಆಫ್ ಮಾಡಿಕೊಂಡು, ಗ್ಯಾಸ್ನ ಆಫ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿ 1-2 ನಿಮಿಷ ಸಿಮ್ನಲ್ಲಿ ಬಿಟ್ಟು ಗ್ಯಾಸ್ನ ಆಫ್ ಮಾಡಿದ್ರೆ ಕಾಯಿ ಸಾಸಿವೆ ಅನ್ನ ರೆಡಿ. ಕಾಯಿ ಸಾಸಿವೆ ಅನ್ನ ಕೂಡ ಪುಳಿಯೋಗರೆ ತನೇ ನೆಂದ ಮೇಲೆ ತುಂಬ ರುಚಿಯಾಗುತ್ತೆ. ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋದ್ರೆ ಅಂತೂ ಸೂಪರ್ ಆಗಿರುತ್ತೆ. ಸಾಸಿವೆ ಎಲ್ಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ರುಬ್ಬಕ್ಕೆ 1 ಟೀಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈ ಕ್ವಾಂಟಿಟಿಗೆ. ಸೊ ಈ ಕಾಯಿ ಸಾಸಿವೆ ಅನ್ನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.